ಬೆಂಗಳೂರು ತುಮಕೂರು ಗೌರಿಬಿದನೂರಿನಿಂದ ಅಮರನಾಥ ಯಾತ್ರೆಗೆ ತೆರಳಿದ 46 ಕನ್ನಡಿಗರು ಸೇಫ್ ಆಗಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಉತ್ತರ ಭಾರತದಲ್ಲಿ ಪ್ರಳಯಾರ್ಭಟದಲ್ಲಿ ಸಿಲುಕಿದ್ದವರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ವಿತರಿಸಿತ್ತು ವಿಷಯ ತಿಳಿದ ಬ್ಯಾಟರಾಯನಪುರ ಬಿಜೆಪಿ ಮುಖಂಡ ಮುನೀಂದ್ರ ಕುಮಾರ್ ಸಹಾಯ ಹಸ್ತ ಚಾಚಿದ್ರು ಜೂನ್ 29 ರಂದು ಸರಸ್ವತಿ ಟ್ರಾವೆಲ್ಸ್ ವತಿಯಿಂದ ಅಮರನಾಥ್ಗೆ ಪ್ರಯಾಣ ಬೆಳೆಸಿದ್ದ ವೇಳೆ ವರುಣಾರ್ಭಟ ಹೆಚ್ಚಾಗಿದ್ದರಿಂದ 46 ಪ್ರಯಾಣಿಕರ ಬಸ್ ಅರ್ಧ ಮುಳುಗಿದ್ರು ಪ್ರಾಣಾಪಾಯದಿಂದ ಪಾರಾಗಿದ್ರು ಆದರೆ ಹಣ ಇಲ್ಲದೆ ಪರಿತಪಿಸುತ್ತಾ ಇದ್ದವರನ್ನ ಬಿಜೆಪಿ ಮುಖಂಡ ಮುನೀಂದ್ರ ಕುಮಾರ್ ಬೆಂಗಳೂರಿಗೆ ಕರೆಸಿಕೊಂಡು ಕೆಲಸ ಮಾಡಿದ್ದಾರೆ ಮಾರಾಟಕ್ಕೆ ನಿಲ್ಲಿಸಿದ್ದ ಎರಡು ಕಾರುಗಳನ್ನು ಕಳ್ಳತನ ಮಾಡಿದ ಘಟನೆ ಮಂಗಳೂರು ತಾಲೂಕಿನ ಹೊಸಬೆಟ್ಟು ಜಂಕ್ಷನ್ ಬಳಿ ನಡೆದಿದೆ ಅಬಿದ್ ಅಹ್ಮದ್ ಸುರಲ್ಪಾಡಿ ಎಂಬುವರಿಗೆ ಸೇರಿದ ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದ ಖದೀಮರ ತಂಡ 6 ಲಕ್ಷ ಮೌಲ್ಯದ ಸ್ವಿಫ್ಟ್ ಕಾರು 9 ಲಕ್ಷ ಮೌಲ್ಯದ ಕ್ರೆಟಾ ಕಾರನ್ನ ಕಳ್ಳತನ ಮಾಡಿದ್ದಾರೆ ಕಚೇರಿಯ ಒಳಗಡೆ ಇದ್ದ ಲ್ಯಾಪ್ಟಾಪ್ ಪ್ರಿಂಟರ್ ಮೊಬೈಲ್ ಕಾರುಗಳ ದಾಖಲಾತಿ ಪತ್ರಗಳನ್ನ ಕದ್ದೊಯ್ದಿದ್ದಾರೆ ಹೆಲ್ಮೆಟ್ ಹಾಗೂ ರೇನ್ ಕೋಟ್ ಅನ್ನ ಹಾಕಿ ಒಳ ಪ್ರವೇಶಿಸಿದ್ದ ಕದೀಮರು ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕದೀಮರ ಪತ್ತೆಗೆ ಬಲೆ ಬೀಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯ ಎಫೆಕ್ಟ್ ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ವಿವಿಧ ಜಿಲ್ಲೆಗಳಲ್ಲಿ ಸರಿಯಾದ ಸಮಯಕ್ಕೆ ಬಸ್ಗಳು ಸಿಗದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಹುತೇಕ ಬಸ್ಗಳು ರಶ್ ಆಗಿ ಬರ್ತಾ ಇದ್ದು ಡೋರ್ನಲ್ಲಿ ನಿಲ್ಲೋ ಸ್ಥಿತಿ ಬಂದಿದೆ ತುಮಕೂರಿನಲ್ಲಿ ಬಸ್ ಹತ್ತು ವೇಳೆ ವಿದ್ಯಾರ್ಥಿ ಕೆಳಗೆ ಬಿದ್ದಿದ್ದು ವಿದ್ಯಾರ್ಥಿಗೆ ಯಾವುದೇ ಅಪಾಯ ಆಗಿಲ್ಲ ಇನ್ನು ಹೆಚ್ಚುವರಿ ಬಸ್ಗಳನ್ನು ಬಿಡುವಂತೆ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ टोमेटो बेले दुबारी हिन्ले कोलार एपिएंसी मारुकट्टेयल्लि हेच्चुवरी पोलिस बंदोबस्त एर्पडिसलागिदे रेट जास्ति इरोद्रिंद टोमेटो कळ्ळतनवागबहुदु अंत पोलिसरन्न नियोजिसलागिदे जोतेगे सीसीटीवी अन्नु सह अळवडिसलागिदे एरडु दिनगळ हिंदे 15 केजी बॉक्स गे 2200 रूपायि वरेगु माराट आगिद्दु इवत्तु उत्तम गुणमट्टद 15 केजी टोमेटो बॉक्स 1800 रवरेगु माराटवागिदे ನಾಟಿ ಟೊಮೆಟೋಗೆ 1800 ರೂಪಾಯಿ ಫಾರಂ ಟೊಮೆಟೋಗೆ 1750 ರೂಪಾಯಿ ವರೆಗೂ ಬೆಲೆ ಇದೆ ಕಳಪೆ ಗುಣಮಟ್ಟದ 15 ಕೆಜಿ ಟೊಮೆಟೋ ಬಾಕ್ಸ್ 600 ರೂಪಾಯಿಯಿಂದ ಆರಂಭ ಆಗಿದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿದ್ದಪ್ಪನ ಬೆಟ್ಟದ ತಪ್ಪಲಿನಲ್ಲಿ ಕೆಲ ದಿನಗಳ ಹಿಂದೆ ಕಗ್ಗಲಗುಂದಿಯಲ್ಲಿ ಬಾಲಕಿ ಮೇಲೆ ದಾಳಿ ನಡೆಸಿದ ಚಿರತೆ ಮತ್ತೆ ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಚಿರತೆ ಓಡಾಡೋ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ದೃಶ್ಯ ವೈರಲ್ ಆಗಿದೆ ವಿಶ್ವದ ಸುಂದರ ಬೀಚ್ಗಳಲ್ಲಿ ಒಂದಾದ ಉಡುಪಿಯ ಮಲ್ಪೆ ಕಡಲ ತೀರ ಊಹಿಸೋದಕ್ಕೂ ಸಾಧ್ಯವಿಲ್ಲದಷ್ಟು ಗಬ್ಬೆದ್ದು ಹೋಗಿದೆ ಜನರು ನೀರಿಗೆ ಹಾಕಿದ ಕಸ ಎಲ್ಲ ಸಮುದ್ರ ಸೇರಿ ತೀರ ಪ್ರದೇಶದಲ್ಲಿ ಗುಡ್ಡೆ ಬಿದ್ದಿದೆ ಕಿಲೋಮೀಟರ್ ಗಟ್ಟಲೆ ಪ್ಲಾಸ್ಟಿಕ್ ವಸ್ತುಗಳು ಪ್ಲಾಸ್ಟಿಕ್ ಬಾಟಲ್ಗಳು ರಾಶಿ ಬಿದ್ದಿದೆ ಎಲ್ಲಿ ನೋಡಿದ್ರು ಬಿಯರ್ ಬಾಟಲ್ ಕಸದ ರಾಶಿಗಳಿಂದ ಗಬ್ಬೆದ್ದು ನಾರ್ತಾ ಇದೆ ಕಡಲ ತೀರ ಡಂಪಿಂಗ್ ಯಾರ್ಡ್ ತರ ಕಾಣುತ್ತಿದೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಗಸ್ಟ್ 4 ರಿಂದ 15 ರವರೆಗೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ವಿಧಾನಸೌಧ ನಿರ್ಮಾತ್ರ ಕೆಂಗಲ್ ಹನುಮಂತಯ್ಯ ಅವರ ಕೊಡುಗೆ ಫಲಪುಷ್ಪದಲ್ಲಿ ಅರಳಲಿದೆ ಆಗಸ್ಟ್ 4 ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ ಮೈಸೂರು ರಾಜ್ಯ ನಾಮಕರಣವಾಗಿ 50 ವರ್ಷವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹೆಸರಿನಡಿ ಅರಿವು ಕಾರ್ಯಕ್ರಮವೂ ನಡೆಯಲಿದೆ ಪೋಶಿಯಾ ಕ್ಯಾಲಾಲದಲ್ಲಿ ಸುಗಂಧರಾಜ ಸೇರಿದಂತೆ ಶಿಟ್ ವಲಯದ ಹೂಗಳು ಕಣ್ಮನ ಸೆಳೆಯಲಿವೆ ಇಕೆಬಾನ ಹಾಗೂ ತರಕಾರಿ ಕೆತ್ತನೆ ಪ್ರದರ್ಶನ ತೋಟಗಳ ಸ್ಪರ್ಧೆ ಮತ್ತು ನಾನಾ ಹೂವಿನ ಜೋಡಣೆ ಕಲೆಗಳ ಪ್ರದರ್ಶನವೂ ನಡೆಯಲಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್